ವೀಕ್ಷಕರ್, ನಾನು ಎಂ ಮಹಾದೇವ ಸ್ವಾಮಿ. ನಮ್ಮ ಕೋಟೂರು ಗ್ರಾಮದಲ್ಲಿ ಇದೇ ಏಪ್ರಿಲ್ 26ನೇ ತಾರೀಕು ಇದು ಚಾಮರಾಜನಗರ ನಡೀತಾ ಇದೆ. ಆ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಅವರ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ಸೈಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ರಂಗಸ್ವಾಮಿ ಅವರು ಇದ್ದಾರೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈ ಭಾಗದ ಎಲ್ಲ ನಮ್ಮ ಮುಖಂಡರಿದ್ದಾರೆ, ಮತ್ತೆ ನಮ್ಮ ಕೋಟೂರು ಗ್ರಾಮದ ನಮ್ಮ ಎಲ್ಲ ಪ್ರೀತಿ ಮತದಾರ ಬಾಂಧವರುಗಳಿದ್ದೀರಿ, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈಗ ಏಪ್ರಿಲ್ 26ನೇ ತಾರೀಕು ಲೋಕಸಭೆಗೆ ಚುನಾವಣೆ. ಲೋಕಸಭೆ ಚುನಾವಣೆ ಅಂತಂದ್ರೆ ದೇಶದಲ್ಲಿ ದೇಶದ ಆಡಳಿತ ಯಾರು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕಾದಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಯಾರು ಅಧಿಕಾರ ಕೊಡಬೇಕು ಅಂತ ನೀವು ಹೆಂಗ್ ತೀರ್ಮಾನ ಮಾಡ್ತೀರಿ? ಇವತ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಪ್ರಮುಖ ಪಕ್ಷಗಳಿವೆ, ಎರಡೂ ಪಕ್ಷ ದೇಶನ ಆಳಿದವೆ, ಆಡಳಿತ ನಡೆಸಿದ ಸರ್ಕಾರ ಮಾಡಿದ್ದಾರೆ. ಎರಡೂ ಪಕ್ಷಗಳ ಸಾಧನೆಗಳನ್ನ ನೀವು ಹೋಲಿಕೆ ಮಾಡ್ಬೋದು. ಆ ಹೋಲಿಕೆ ಮಾಡಿ ನೋಡಿದಾಗ ಯಾವ ಪಕ್ಷ ಜನರ ಪರವಾಗಿ ಕೆಲಸ ಮಾಡಿದೆ, ಯಾವ ಪಕ್ಷ ಜನರಿಗೆ ಹೇಳದಂತೆ ನಡ್ಕೊಂಡಿದೆ, ಯಾವ ಪಕ್ಷದಿಂದ ರಾಜ್ಯ ಮತ್ತೆ ದೇಶ ಅಭಿವೃದ್ಧಿ ಆಗಿದೆ, ಯಾವ ಪಕ್ಷದ ಜನರ ನೆಮ್ಮದಿ ಕಾಣಿದ್ದಾರೆ, ಅದನ್ನ ನೋಡಿ ನೀವು ಒಂದು ಓಟ್ ಹಾಕ್ತಾರೆ. ಇವಾಗ ಬಿಜೆಪಿ ಪಕ್ಷ ಇದೆ, ಅದು 10 ವರ್ಷದ ಕೇಂದ್ರ ಅಧಿಕಾರ ನಡೆಸ್ತಾ ಇದೆ. ಅವ್ರ ಅಧಿಕಾರಕ್ಕೆ ಬಂದಕ್ಕಿಂತ ಮುಂಚೆ ಅವ್ರು ಹಲವಾರು ಬಂಧನಗಳನ್ನು ಕೊಟ್ಟಿವಿ. ಅವ್ರು ಹೇಳಿದ್ರು ಫೀಡ್ಬ್ಯಾಕ್ ಎಲ್ಲ ಕಪ್ಪಣ ತರ್ತೀವಿ, ಆ ಹಣ ಬಂದ್ಬಿಟ್ರೆ ಎಲ್ಲರ ಅಕೌಂಟ್ 15 ಲಕ್ಷ ಆಗ್ತೀವಿ. 10 ವರ್ಷ ಆದ್ರೂ ಯಾರಿಗೂ ಇವ್ರಿಗೂ ಹಣ ಬರಲಿಲ್ಲ. ಅದೇ ರೀತಿ ಉದ್ಯೋಗ ಬಿಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತೀವಿ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗೋದಿರಲಿ. ಇವತ್ತು ಭಾರತದಲ್ಲಿ ಹಿಂದೆ ಯಾವತ್ತೂ ಇದೆಯಷ್ಟು ನಿರುದ್ಯೋಗ ಸಮಸ್ಯೆ ದೇಶದಲ್ಲಿದೆ. ಇವತ್ತು ಮೋದಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಸಂಸ್ಥೆಗಳು 70 ವರ್ಷದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸ್ಕೊಂಡು ಬಂದಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಮಾಡ್ತಾ ಇದೆ. ಹಾಗಾಗಿ ಯುವಕರಿಗೆ ಎಲ್ಲಿ ಉದ್ಯೋಗ ಸಿಗುತ್ತೆ? ಉದ್ಯೋಗನೂ ಇಲ್ಲ. ಮೂರನೇದಾಗಿ ಅವ್ರು ಹೇಳಿದ್ರು ರೈತರ ಆದಾಯ ದುಪ್ಪಟ್ಟಾಗುತ್ತೆ. ಇವತ್ತು ರೈತರ ಆದಾಯ ದುಪ್ಪಟ್ಟಾಗುತ್ತೆ ಪಾಪ. ಇವತ್ತು ರೈತರುಗಳು ಬೀದಿಗೆ ಬಂದು ಪ್ರತಿಭಟನೆ, ಇವತ್ತು ಕೃಷಿ ಲಾಭದಾಯಕವಾಗಿಲ್ಲ, ಮತ್ತೆ ಅವ್ರ ಕೃಷಿಗೆ ಮಾರಕವಾದಂತಹ ಕೃಷಿ ಕಾಯ್ದೆಗಳನ್ನ ತಂದ್ರು. ರೈತರು 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡ್ಬೇಕಾಯ್ತು. 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿದ್ರು ಅವ್ರ ಮೇಲೆ ಕರುಣೆ ಬಂದಿಲ್ಲ ಮೋದಿ ಸರ್ಕಾರಕ್ಕೆ. ಕೊನೆಗೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಯಾವಾಗ ಚುನಾವಣೆ ಬಂತೋ ಅವಾಗ ಚುನಾವಣೆಯಲ್ಲಿ ಸೋಲ್ಪಡ್ತೀವಿ ಅಂತ ಹೆದರಿಕೊಂಡು ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ಕನಿಷ್ಠ ತಮ್ಮ ಉದ್ದೇಶಿಸಿ ನಮ್ಮ ಸಹೋದರರಾದಂತ ಹಿಂದಿನ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಸುದೀರ್ಘವಾಗಿ ಅವರು ಯಾಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತ ಸುದೀರ್ಘವಾಗಿ ನಮಗೆ ತಿಳಿಸ್ಕೊಂಡು, ಈಗ ನಾನು ನಮ್ಮ ತಮ್ಮ ಮುಂದೆ ಹೇಳೋದು ಇಷ್ಟೇನೆ, ನನಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಲೋಕಸಭೆ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಮನವಿ ಇಷ್ಟೇ, ಏನು ಅಂತ ಅವರೆಲ್ಲ ಈ ಬಾರಿ 2023ರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಬಂದ ನಂತರ ವರುಣಾ ಕ್ಷೇತ್ರದಿಂದ ತಮ್ಮನ್ನು ಪ್ರತಿನಿಧಿಸುವ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಮಾಡಿದ ನಂತರ ನಾವೇನು ಚುನಾವಣೆಗೂ ಮುಂಚೆ ಕೊಟ್ಟಂತ ಭರವಸೆಗಳು, ಏನು 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ ಜನಗಳಿಗೆ, ಅದು ಅವರು ಅಧಿಕಾರ ಸ್ವೀಕಾರ ಮಾಡೋ 1 ತಿಂಗಳಲ್ಲಿ ಅದನ್ನೆಲ್ಲ ಜಾರಿ ತಂದಂಥದ್ದು. ಅದನ್ನ ಎಲ್ಲ ಇಡೀ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಫಲಾನುಭವಿಗಳಾಗಿಲ್ಲ, ಎಲ್ಲ ಪಕ್ಷದ ಮತದಾರರು, ಕಾರ್ಯಕರ್ತರು, ಮತದಾರರು, ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅದೊಂದು ಫಲಾನುಭವಿಗಳಾಗಿದ್ದಾರೆ. ಈಗ ನಮ್ಮ ಮುಂದೆ ಇರುವ ಒಂದು ಸವಾಲು, ನಾವೇನು ಆ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ವಿ, ನಮ್ಮ ಒಂದು ಯುವಕ ಪಡೆ ಒಂದನ್ನು ಪಡೆ ಮಾಡಿ ನಾವು ಹಂಚಿದ್ವಿ. ಅದೇ ಒಂದು ಪಡೆ ಈಗ ತಾವೇ ಅಭ್ಯರ್ಥಿಗಳಾಗಿ, ಯಾಕೆ ನಮ್ಮ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಮತದಾನದ ರೀತಿ ವಿಭಿನ್ನವಾಗಿರುತ್ತದೆ. ನಾವು ವಿಧಾನಸಭೆ ಚುನಾವಣೆ ಪ್ರತಿ ಮನೆಗೂ ಹೋಗಿ ಅಭ್ಯರ್ಥಿಗಳು ಮನೆ ಮನೆಗೆ ಹೋಗಿ ಅವ್ರನ್ನ ಮತಯಾಚನೆ ಮಾಡ್ತೀವಿ. ಲೋಕಸಭೆಯಲ್ಲಿ 8 ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ಅಭ್ಯರ್ಥಿ ಆದಂಥವ್ರು
ಪ್ರಮುಖ ಸ್ಥಳಗಳು ಬಂದು ತಮ್ಮ ಒಂದು ಮತಯಾಚನೆಯನ್ನು ಮಾಡಿ ಹೋಗುವಂಥದ್ದು. ಉಳಿದಂತೆ ಅಲ್ಲಿರುವಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಒಂದು ಪಕ್ಷದ ಅಭ್ಯರ್ಥಿ ಅಂತ ತಿಳಿದು ಮತವನ್ನು ಯಾತ್ರೆ ಮಾಡಬೇಕಾಗುತ್ತೆ. ಅದರಿಂದ ಯಾರು ಅನ್ಯತೆಯನ್ನು ಭಾವಿಸ್ತೇನೆ, ಅಲ್ಲೂ ನಮ್ಮೂರಿಗೆ ಬಂದಿಲ್ಲ ಅಲ್ಲಿಗೆ ಬಂದಿಲ್ಲ ಅಂತ ತಿಳ್ಕೊಳ್ಳ್ದೇನೆ. ತಾವೇ ಒಂದು ಅಭ್ಯರ್ಥಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತೀನಿ. ಯಾಕೆಂದರೆ ತಾವು ಬೆಂಬಲಿಸಿದಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದೆ. ಅವರು ಎಲ್ಲ ಬಡವರಿಗೆ ನೊಂದವ್ರ ಪರ ಯೋಜನೆಗಳನ್ನು ತರ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಏನು ನಮ್ಮ ಯುವಕರು ಯಾರ್ಯಾರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಸಂದರ್ಭದಲ್ಲಿ ಕೊಟ್ಟಿದ್ರು, ಆ ಸಂದರ್ಭ ಕೊಟ್ಟಿದ್ರು ಮತ್ತೆ ಅವ್ರ ಹತ್ರ ಹೋಗಿ ತಮ್ಮ ಸರ್ಕಾರ ಮಾಡಿದೆ. ತಮ್ಮ ಈಗ ಕೆಲಸ ಏನು ಅಂದರೆ ಏನು, ಯಾಕೆಂದರೆ ಈ ವರುಣಾ ಕ್ಷೇತ್ರ ಕೂಡ ನಗರದ ಒಂದು ಲೋಕಸಭಾ ವ್ಯಾಪ್ತಿಗೆ ಬರೋದ್ರಿಂದ ಎಲ್ಲರೂ ಕೂಡ ವರುಣಾ ಕ್ಷೇತ್ರವನ್ನು ನೋಡುವಂಥದ್ದಕ್ಕೆ ಮನೆ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವಂಥ ಒಂದು ಕ್ಷೇತ್ರ, ಅದು ಎಲ್ಲರ ಕಣ್ಣು ಇದ್ರ ಮೇಲೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರ ಉಸ್ತುವಾರಿ ವಹಿಸಿರುವಂಥ ನಮ್ಮ ಸಹೋದರರು ಯತೀಂದ್ರ ಅವರು ತಮ್ಮೆಲ್ಲರ ಕಷ್ಟಕ್ಕೆ ಸುಖಕ್ಕೆ ಎಲ್ಲರಿಗೂ ಬೆಂಬಲವಾಗಿ ಅದನ್ನು ಯಾರ ಮೇಲೂ ಕೂಡ ಕೋಪ ಮಾಡ್ಕೊಂಡು ನೋಡಿಲ್ಲ. ನಾನು ಎಲ್ಲರ ಜೊತೆ ಬೆರೆತು